ಕೆಪಿಸಿಸಿ ಕಚೇರಿಯಲ್ಲಿ ಸಭೆಯನ್ನ ಮಾಡಿದ್ರು ಡಿಕೆ ಶಿವಕುಮಾರ್ ನೇರವಾಗಿ ದೇಶಪಾಂಡೆ ವಿರುದ್ಧ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಡಿಕೆಶಿ ಹೇಳಿಕೆ ಕುರಿತ ಪ್ರಶ್ನೆಗೆ ಉತ್ತರಿಸುವಾಗ ಆರ್ ವಿ ದೇಶಪಾಂಡೆ ಸ್ವಲ್ಪ ಕಸಿವಿಸಿಕೊಂಡ್ರು. ನಾನು ನಿಮಗೂ ಹೇಳ್ತಾ ಇದ್ದೀನಿ, ವೈಸ್ ಪ್ರೆಸಿಡೆಂಟ್ಗಳಿಗೆ, ಜನರಲ್ ಸೆಕ್ರೆಟರಿಗಳಿಗೆ, ಇಲ್ಲಿ ದೂರ ಇರ್ಬೋದು ಅಂತ ಅನ್ಬಿಟ್ಟು ನಮ್ಮ ದೇಶಪಾಂಡೆ ಅವರು ಹೇಳಿದ್ರೆ ನಂಬಿಕೆಲಾಗಲ್ಲ ಅಂತ. ಐ ಸೆಡ್ ನಥಿಂಗ್ ಡೂಯಿಂಗ್ ಅಂತ. ಒಂದು ದಿನ 5 ವರ್ಷದಲ್ಲಿ ಒಂದು ದಿನ ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬರಕ್ ಆಗ್ಲಿಲ್ಲ ಅಂತಂದ್ಮೇಲೆ ನಿಮ್ 5 ವರ್ಷ ಕೇಳಿದ್ವು ನಾವು ಒಂದು ದಿನ. ಸೊ ಐ ಸೆಡ್ ನಥಿಂಗ್ ಡೂಯಿಂಗ್. ಮಾಫಿ ಇದು ಯಾರಿಗೂ ಯಾವ ಎಂಎಲ್ಎಗೂ ಮಾಫಿ ಕೊಡಕ್ಕಾಗಲ್ಲ. ನಮ್ಮ ಕ್ಷೇತ್ರದಿಂದ ಖಂಡಿತವಾಗಿ ಜನ ಬರ್ತಾರೆ. ಅಧ್ಯಕ್ಷರದು ಗೊತ್ತದೆ, ಮಾತಾಡುವಾಗ ಅವರು ಪರ್ಪಸ್ ಅಲ್ಲ ಅಂದ್ರೆ ನಿಮ್ಮ ಮೇಲಿನ ಅತಿಯಾದ ವಿಶ್ವಾಸ ಮತ್ತು ಪ್ರೀತಿಯಿಂದ ಹಿಂಗೆ ಹೇಳಿದ್ರ? ಏ ಪ್ರೀತಿ ವಿಶ್ವಾಸ ಅಲ್ರಿ, ಕೆಲಸದ ಮಾತಾಡುವಾಗ ಯಾರ ಒಂದು ಹೇಳಿದ್ದು ಒಂದು ಅವ್ರು ಹೇಳಿದ್ದು ಒಂದು ಗೊತ್ತಲ್ಲ, ಹಾಗಾಗಿ ಅದೇನು ನಂದೇನು ಬಿಡ ನನಗೆ ಗೊತ್ತಾಗಿದ್ದು, ಬಟ್ ಅದೊಂದು ದೊಡ್ಡ ವಿಷಯ ಅಲ್ಲ. ಡಿಕೆಶಿ ವರ್ಸಸ್ ಆರ್ ವಿ ದೇಶಪಾಂಡೆ ನಡುವಿನ ವಾರ್ ಇಲ್ಲಿಗೆ ಮುಗಿಲಿಲ್ಲ. ಟಿಕೆಟ್ ನೀಡುವ ವಿಚಾರದಲ್ಲೂ ಡಿಕೆಶಿ ಸ್ವಲ್ಪ ಗರಂ ಆಗಿಯೇ ಮಾತನಾಡಿದ್ರು. ಇದಕ್ಕೆ ಪ್ರತಿಕ್ರಿಯಿಸಿದ ಆರ್ ವಿ ದೇಶಪಾಂಡೆ, ಟಿಕೆಟ್ ಫೈನಲ್ ಮಾಡೋದು ಹೈಕಮಾಂಡ್ ಅನ್ನುವ ಮೂಲಕ ಡಿಕೆಶಿಗೆ ತಿರುಗೇಟು ಕೊಟ್ಟರು. ಶಾಸಕರಿಗೆ ಟಾರ್ಗೆಟ್ ಸೃಜಿವಾಲ ಕೊಟ್ಟಿದ್ದಾರೆ, ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಎಸಿಸಿಯಿಂದ ಯಾರು ಏನೇನು ಕೆಲಸ ಮಾಡಬೇಕು ಅಂತ ಹೇಳಿ, ಮತ್ತೆ ಏನು ಕೆಲಸ ಮಾಡದೆ ಇರೋರಿಗೆ ಮಾಡಕ್ಕಾಗ್ತದ? ನನ್ಗೆ ವಾಪಸ್ ಗೆಲ್ಲಬೇಕಪ್ಪ, ನಂಗೆ ನಂಬರ್ಬೇಕು. ಕ್ಷೇತ್ರಗಳಲ್ಲಿ ಎಂಎಲ್ಎಗಳು ಹೋಗಲೇಬೇಕು. ಬರೀ ಮದುವೆಗಳಿಗೆ ಗೌರ್ಮೆಂಟ್ ಪ್ರೋಗ್ರಾಮ್ಗೆ ಟೇಪ್ ಕಟ್ಟಿಂಗ್ ಹೋಗೋದಲ್ಲ, ಮನೆ ಮನೆಗೂ ಹೋಗಿ ಬೂತ್ಗೂ ಹೋಗಿ ಪ್ರತಿ ಮನೆಯಲ್ಲೂ ಬೂತ್ ಯಾತ್ರೆ ಮಾಡಬೇಕು. ಅದು ನನ್ನ ಬೈಕೆ. ಅಧ್ಯಕ್ಷ ಅಭಿಪ್ರಾಯ ಕೊಡುವುದು ನಮ್ಮ ಕೆಲಸ. ಅದರಲ್ಲಿ ಅಧ್ಯಕ್ಷರು, ವಿರೋಧ ನಾಯಕರು ಇವರು ಪಾತ್ರ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಟಿಮೇಟ್ಲಿ ಲಾಸ್ಟ್ ಅವರು ಹೋಗ್ತಾರೆ ಫೈನಲ್ ಚರ್ಚೆ ಮಾಡಿ. ಒಬ್ಬರು ನಿರ್ಧಾರ ಮಾಡುವಂತದ್ದಲ್ಲ ಅಂತ ಸಂಪ್ರದಾಯ. ಒಂದು ಎರಡು ಮಂಡೆಯಲ್ಲಿ ಏನಿದೆ